यदावर्णयत्कर्णमूलेऽन्त काले शिवो राम रामेति रामेति काश्यां तदेकं परं तारकब्रह्मरूपं भजेहं 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 गुरुपुङ्गवपुङ्गवकेतनते समतामयतां नहि कोऽपि सुधीः शरणागतवत्सलतत्त्वनिधे भव शंकर देशिक मे शरणम्। महागणेश पंचरत्न मोदल ईद श्लोक ना स्वल्प चिंतने कड़ा आरने श्लोक ಹೆಸರೇಳುತ್ತೆ ಪಂಚರತ್ನ ಅಂತ ಇದನ್ನ ಆರನೇ ಶ್ಲೋಕ ಅಂತ ಅನ್ನಿಸ್ಬೋದು. ಈ ಪಂಚರತ್ನಗೆ ಸಮಾನವಾದಂತಹ ಈ ಐದು ಶ್ಲೋಕಗಳನ್ನು ಭಗವತ್ಪಾದರು ನಮಗೆ ಅನುಗ್ರಹಿಸಿದರು. ಇದರ ಸಂಪೂರ್ಣ ಪ್ರಯೋಜನ ಹೇಗೆ ಪಡೆಯೋದು, ಇದರ ಮಹತ್ವ ಏನು ಅನ್ನೋದನ್ನು ನಾವು ಈ ಆರನೇ ಶ್ಲೋಕ ನೋಡಿದಾಗಲೇ ನಮಗೆ ಹೆಚ್ಚು ಚೆನ್ನಾಗಿ ಮನಸ್ಸಿಗೆ ಬರತಕ್ಕಂಥದ್ದು. ಕಾರಣ ಏನಂದರೆ, ಲೋಕದಲ್ಲೊಂದು ಮಾತಿದೆ, ಮಂಗನ ಕೈಲಿ ಮಾಣಿಕ್ಯ ಕೊಟ್ಟ ಹಾಗೆ ಅಂತ. ಮಾಣಿಕ್ಯವನ್ನೇ ಆ ವಾನರಕ್ಕೆ ಕೊಟ್ಟರೆ ಆದರೂ ಅದಕ್ಕೆ ಅದರ ಮಹತ್ವ ಗೊತ್ತಿಲ್ಲ, ಅದು ಏನೋ ಒಂದು ಸ್ವಲ್ಪ ಬಾಯಿಗೆ ಹಾಕತ್ತೆ, ಇದೇನೋ ಪ್ರಯೋಜನ ಇಲ್ಲ ಅಂತ ಬಿಸಾಕ್ಬಿಡತ್ತೆ. ಅದರ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳದೆ ಹೋಗೋ ಸಾಧ್ಯತೆಯೇ ಹೆಚ್ಚು. ಹಾಗಾಗಬಾರ್ದಲ್ಲ, ಇಂತಹ ಮಹಾ ಪಂಚರತ್ನವನ್ನು ನಮಗೆ ಭಗವತ್ಪಾದರು ಕೊಟ್ಟರೂ ಕೂಡ ನಾವು ಕೂಡ ಏನೋ ಒಂದು ಸಾಮಾನ್ಯ ಸ್ತೋತ್ರ ಅಂತ ಹೇಳಿ ಇದನ್ನು ತಾತ್ಸಾರ್ಯ ಭಾವದಿಂದ ಬಿಟ್ಕೊಂಡ್ರೆ ಅದರ ಹಾನಿ ನಮಗೆ ಆಗತಕ್ಕಂಥದ್ದು. ಹಾಗಾಗದೇ ಇರಲಿ ಅನ್ನೋ ಉದ್ದೇಶದಿಂದಲೇ ಭಗವತ್ಪಾದ ಶಂಕರರೇ ಇದರ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಮಹಾಗಣೇಶ ಪಂಚರತ್ನ ಆದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರನ್ ಗಣೇಶ್ವರಂ ಅರೋಗತಾಂ ಅದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮೀಹಿತಾಯುರಷ್ಟಭೂತಿ ಮಭ್ಯುಪೈತಿ ಸೋಚಿರಾತ್ ಅಂತ. ಯಾರು ಈ ಮಹಾಗಣೇಶ ಪಂಚರತ್ನವನ್ನು ಪ್ರಜಲ್ಪತಿ ಚೆನ್ನಾಗಿ ಪಠಿಸ್ತಾರೋ ಅಂಥವರಿಗೆ ಏನೆಲ್ಲ ಅನುಕೂಲಗಳಾಗತ್ತೆ ಅನ್ನೋದನ್ನು ಮುಂದೆ ಹೇಳಲಿದ್ದಾರೆ. ಇಷ್ಟೇ ಹೇಳಿದರೆ ಬಹುಶಃ ನಾವೆಲ್ಲರೂ ಈ ಗುಂಪಿಗೆ ಸೇರ್ಕೊಂಬಿಡ್ತೀವಿ. ಈ ಮಹಾಗಣೇಶ ಪಂಚರತ್ನವನ್ನು ಯಾರು ಪಠಿಸ್ತಾರೋ ಅಂತ. ಯಾಕೆಂದರೆ ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಮಠದಲ್ಲೂ ಕೂಡ ಪ್ರತಿನಿತ್ಯ ಪೂಜೆ ನಡೆದೇ ನಡೆಯುತ್ತೆ, ಅದ್ರ ವೇದ ಮಂತ್ರಗಳು ನಡೆದೇ ನಡೆಯುತ್ತೆ. ಅದ್ರ ಜೊತೆಗೆ ಅದಾದ ಕೂಡಲೇ ಬೇರೆ ಯಾವ ಶ್ಲೋಕ ಹೇಳಲಿ ಬಿಡಲಿ ಈ ಮಹಾಗಣೇಶ ಪಂಚರತ್ನ ಹೇಳಿಯೇ ಹೇಳ್ತಾರೆ. ಇದೊಂದು ರೂಢಿ. ಹಾಗೆ ಪ್ರತಿ ದಿವಸ ನಾವು ಹೇಳ್ತೀವಿ, ಅಷ್ಟರಿಂದನೇ ಈ ಮುಂದೆ ಹೇಳತಕ್ಕಂಥ ಫಲಗಳು ಸಿಗುತ್ತಾ ಅಂದರೆ, ಇನ್ನೂ ಒಂದು ಎರಡು ಮೂರು ಕೆಲವು ಮುಖ್ಯವಾದ ಅಂಶಗಳನ್ನೇ ಮುಂದೆ ತಿಳಿಸ್ತಾ ಇದ್ದಾರೆ. ಮಹಾಗಣೇಶ ಪಂಚರತ್ನಂ ಆದರೇಣ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏನೋ ಒಂದು ಹೇಳೋದು ಅನ್ನೋದು ಬೇರೆ, ಹೇಳಬೇಕು ಯಾರೋ ದೊಡ್ಡವ್ರು ಹೇಳಿದ್ದಾರೆ ಅದಕ್ಕೆ ಹೇಳ್ತೀವಿ ಅನ್ನೋದು ಬೇರೆ. ಆದರೆ ನಮಗೆ ಒಂದು ಮನಸಾರೆ ಅಂತ ಹೇಳ್ತೀವಲ್ಲ ಶ್ರದ್ಧಾಭಕ್ತಿಯಿಂದ, ಆ ರೀತಿಯಾದಂಥ ಆದರೇಣ ಯಹ ಅನ್ವಹಂ ಪ್ರತಿದಿನವೂ ಅದು ಪ್ರಭಾತಕ್ಕೆ ಉಷಃಕಾಲದಲ್ಲಿ ಎದ್ದು ಕೂಡಲೇ ಯಾವ ಕ್ಷಣದಲ್ಲಿ ಹೊರಗಿನ ವಾತಾವರಣವೂ ಸ್ವಚ್ಛವಾಗಿರುತ್ತೋ ಶುದ್ಧವಾಗಿರುತ್ತೋ ಮತ್ತು ಮನಸ್ಸಿನ ಒಂದು ವಾತಾವರಣವು ತಿಳಿಯಾಗಿರುತ್ತೋ ಅಂತಹ ಸಂದರ್ಭದಲ್ಲೇ ಈ ಮಹಾಗಣೇಶ ಪಂಚರತ್ನವನ್ನು ಹೇಳೋದು. ಯಾರು ಮಾಡ್ತಾರೋ ಅಂತ ಅಷ್ಟೇ ಹೇಳದೇನೆ ಇನ್ನೂ ವಿಶೇಷವಾದ ಅಂಶ ಹೇಳ್ತಾರೆ, ಹೃದಯ ಸ್ಮರನ್ ಗಣೇಶ್ವರಂ ಅಂತ. ಆ ಮನಸ್ಸಿನಲ್ಲಿ ಈ ಹಿಂದೆ ಹೇಳಿದಂತಹ ಐದೂ ಶ್ಲೋಕಗಳ ಅರ್ಥಗಳನ್ನು ಆ ಒಂದು ಸ್ವರೂಪವನ್ನು ಸ್ಮರಣೆ ಮಾಡ್ತಾ ಮಾಡ್ತಾ, ಸ್ಮರನ್ ಅಂದರೆ ಆ ಥರ, ಆ ಸ್ಮರಣೆ ಮಾಡ್ತಾನೇ ಯಾರು ಈ ಪಂಚರತ್ನವನ್ನು ಪಠಿಸ್ತಾರೋ ಅಂಥವರಿಗೆ ಏನು ಫಲ ಅಂತ ಕೇಳಿದ್ರೆ,
ಅರೋಗತಾಂ ಅದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಅಂತ ಹೇಳ್ತಾರೆ. ಅರೋಗತಾಂ, ರೋಗಗಳಿಂದ ಮುಕ್ತಿಯನ್ನು ಪಡಿತಾರೆ ಅಂದರೆ ಆರೋಗ್ಯವಂತರಾಗ್ತಾರೆ. ಇನ್ನು ಅದೋಷತಾಂ ಅಂತ ಒಂದರ್ಥ ಪಾಪರಹಿತರಾಗ್ತಾರೆ ಅನ್ನತಕ್ಕಂಥ ಅರ್ಥವನ್ನು ಇಟ್ಕೊಳ್ಬೋದು. ಇದೇ ಗಣಪತಿ ಅಥರ್ವಶೀರ್ಷದಲ್ಲಿ ಏನು ಹೇಳ್ತಾರೆ ಅಂದರೆ ಸ ಪಂಚಮಹಾಪಾಪಾತ್ ಪ್ರಮುಚ್ಯತೆ ಅಂತ ಹೇಳ್ತಾರೆ, ಯಾರು ಗಣಪತಿ ಅಥರ್ವಶೀರ್ಷವನ್ನು ಪಾರಾಯಣ ಮಾಡ್ತಾರೋ ಅಂತ. ಇಲ್ಲಿ ಗಣೇಶ ಈ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳಿಂದ ನಿವಾರಣೆ ಆಗತ್ತೆ ಅಂತ. ಏನು ಕಾರಣ? ಪಾಪಗಳೇ ನಮ್ಮೆಲ್ಲ ದುಃಖಕ್ಕೂ ಕಾರಣ. ಒಮ್ಮೆ ಪಾಪಗಳು ದೂರ ಆಗ್ತಾ ಆಗ್ತಾ ಬರ್ತಾ ಇದೆ ಅಂದಾಗ ನಮಗೆ ಆ ಭಗವಂತನ ಅನುಗ್ರಹಕ್ಕೂ ಅದು ಕಾರಣವಾಗತ್ತೆ. ತನ್ಮೂಲಕ ನಾವು ಬಯಸ್ತಕ್ಕಂತಹ ಒಂದು ಶ್ರೇಯಸ್ಸು ಅದನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಆ ಪಾಪ ನಿವಾರಣೆಗೆ ಬೇರೆ ಯಾವುದೋ ಬಾಹ್ಯ ಉಪಾಯಗಳು ಪ್ರಯೋಜನ ಆಗೋದಿಲ್ಲ, ಅದೇನಿದ್ರೂ ಇಂತಹ ಭಗವದ್ ಅನುಗ್ರಹದಿಂದನೇ ಸಾಧ್ಯ ಆ ಮನಸ್ಸಿನ ಕೊಳೆಯನ್ನು ದೂರ ಮಾಡಿಕೊಳ್ಳಿಕ್ಕೆ ಅನ್ನೋದನ್ನು ಒಂದು ಅರ್ಥ ಇಟ್ಕೊಂಡ್ರೆ, ಇನ್ನೊಂದು ದೋಷಗಳು ಅಂದರೆ ಮನಸ್ಸಿನ ದೋಷಗಳು ದುರ್ಗುಣಗಳು ಅಂತ ಏನು ಹೇಳ್ತೀವಿ ಆ ಥರ, ಅವುಗಳಿಂದ ದೂರವಾಗ್ತಾನೆ. ಯಾರು ಪಠಿಸ್ತಾರೋ ಅವರ ಮನಸ್ಸಿನಲ್ಲಿರತಕ್ಕಂಥ ದುರ್ಗುಣಗಳು ದೂರ ಆಗ್ತಾ ಆಗ್ತಾ ಆ ಸದ್ಗುಣಗಳು ಅವರಲ್ಲಿ ಸೇರ್ಕೊಳ್ತಾ ಬರುತ್ತೆ. ಹಾಗಾಗಿ ಅಂತಹ ಒಂದು ವಿಶೇಷವಾದಂತಹ ಪ್ರಯೋಜನ ಈ ಒಂದು ಸ್ತೋತ್ರ ಪಾರಾಯಣದಲ್ಲಿದೆ ಅಂತ ನಾವು ಮನಸ್ಸಿಗೆ ತಂದುಕೊಳ್ಬೋದು. ಮುಂದೆ ಸುಸಾಹಿತೀಮ್ ಅಂತ ಅಂದರೆ ವಿಶೇಷವಾದಂತಹ ಒಂದು ವಿದ್ವತ್ ಪಾಂಡಿತ್ಯ ಅವನದಾಗತ್ತೆ ಅಂತ ಹೇಳ್ತಾರೆ. ಅದನ್ನೇ ಸ ವಿದ್ಯಾವಾನ್ ಭವತಿ ಅಂತ ಉಪನಿಷತ್ ಹೇಳ್ತು. ಇದು ಕೂಡ ಎಲ್ರಿಗೂ ಬೇಕಾದ್ದೇ ವಿದ್ಯೆ. ಇನ್ನು ಸುಪುತ್ರತಾಮ್ ಅಂತ, ಸತ್ಪುತ್ರರನ್ನು ಪಡೀತಾರೆ. ಪುತ್ರರಿಗೆ ಆಗಲಿಕ್ಕೆ ಏನೆಲ್ಲ ವಿಘ್ನಗಳಿದೆಯೋ ಅದನ್ನು ದೂರ ಮಾಡ್ತಾ ಮಾಡ್ತಾ ಸತ್ಪುತ್ರರನ್ನು ಅನುಗ್ರಹಿಸ್ತಾನೆ ಈ ಮಹಾಗಣಪತಿ. ಅಷ್ಟೇ ಅಲ್ಲದೆ ನಾವೆಲ್ಲರೂ ಬಯಸ್ತಕ್ಕಂತಹ ಸಮೀಹಿತಾಯುಹು ದೀರ್ಘಾಯಸ್ಸು ಯಾರು ತಾನೆ ಬಯಸೋದಿಲ್ಲ? ಅದು ಎಂತಹ ದೀರ್ಘಾಯಸ್ಸು? ಆರೋಗ್ಯದಿಂದ ಕೂಡಿದಂತಹ ದೀರ್ಘಾಯಸ್ಸು. ಅದನ್ನೆಲ್ಲ ಹಿಂದೆ ಹೇಳ್ಕೊಂಡಾಯ್ತು. ಅಂತಹ ಎಲ್ಲ ಪ್ರಯೋಜನಗಳಿಂದ ಕೂಡಿದಂತಹ ದೀರ್ಘಾಯಸ್ಸನ್ನು ಅಪೇಕ್ಷೆ ಪಡ್ತೀವಿ. ಅಂತಹ ದೀರ್ಘಾಯಸ್ಸನ್ನು ಅನುಗ್ರಹಿಸ್ತಕ್ಕಂಥವನು ಮಹಾಗಣಪತಿ. ಅಷ್ಟೇ ಅಲ್ಲದೆ ಅಭ್ಯುಪೈತಿ ಅಷ್ಟಭೂತಿ ಮಭ್ಯುಪೈತಿ ಅಂತ ಹೇಳ್ತಾರೆ. ಅಷ್ಟಸಿದ್ಧಿಗಳು ಅಷ್ಟೈಶ್ವರ್ಯಗಳು ಅಂತ ಪ್ರಸಿದ್ಧವಾಗಿದೆ, ಲಘಿಮ ಗರಿಮ ಇತ್ಯಾದಿ. ಅವುಗಳೆಲ್ಲವನ್ನೂ ಕೂಡ ಅನುಗ್ರಹಿಸಲಿಕ್ಕೆ ಸರ್ವಸಮರ್ಥನು ಈ ಮಹಾಗಣಪತಿ. ಅದು ಯಾವಾಗ ಅಂದರೆ ಸೋಚಿರಾತ್, ಅತ್ಯಂತ ಶೀಘ್ರವಾಗಿ. ನಾವು ಎಷ್ಟೆಷ್ಟು ಶ್ರದ್ಧಾಭಕ್ತಿಯಿಂದ ಎಷ್ಟೆಷ್ಟು ಆದ್ದರಿಂದ ನಾವು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಬರ್ತೀವೋ ಅಷ್ಟು ಬೇಗಲೇ ನಮಗೆ ಈ ಎಲ್ಲ ಫಲಗಳು ನಮ್ಮದಾಗತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ ಅನ್ನೋ ಒಂದು ಅಂಶವನ್ನು ಭಗವತ್ಪಾದ ಶಂಕರರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಮಹಾಗಣೇಶ ಪಂಚರತ್ನ ಮಾದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರನ್ ಗಣೇಶ್ವರಂ ಅರೋಗತಾಂ ಅದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮೀಹಿತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರಾತ್. ಇಷ್ಟು ಹೇಳಿ ಈ ದಿನ ಮಹಾಗಣೇಶ ಪಂಚರತ್ನದ ಒಂದು ಚಿಂತನೆಯನ್ನು ಮಹಾಗಣಪತಿಯ ಹಾಗೂ ಗುರುಗಳ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ, ದೈವವಶಾತ್ ಇದೇ ದಿನವೇ ಗೌರಿ ವ್ರತ, ಹಾಗಾಗಿ ಆ ಗೌರಿ ಜಗನ್ಮಾತೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸ್ಮರಣೆ ಮಾಡಿಕೊಳ್ತಾ ಮುಂದಿನ ದಿನಗಳಲ್ಲಿ ಗೌರಿ ದಶಕವನ್ನು ಚಿಂತನೆ ಮಾಡೋಣ ಅಂತ ಮನಸ್ಸಿಗೆ ಅಂದ್ಕೊಂಡಿದ್ದೀನಿ. ಆ ವಿಚಾರವಾಗಿ ಕೆಲವು ವಿಚಾರಗಳನ್ನು ಪೀಠಿಕೆಯಾಗಿ ಹೇಳಿಕೊಂಡು ಮುಖ್ಯವಾಗಿ ಮೊದಲನೇ ಶ್ಲೋಕದಿಂದ ನಾಳೆ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪರಮಾತ್ಮ
ನಿರ್ಗುಣ ನಿರಾಕಾರ ಅನ್ನೋದೇ ವಾಸ್ತವಿಕವಾಗಿ ಎಲ್ಲ ಉಪನಿಷತ್ತುಗಳು ಹೇಳ್ತಕ್ಕಂಥದ್ದು. ಅವನು ಒಬ್ಬನೇ ಸರ್ವವ್ಯಾಪಿ, ಅವನು ಬಿಟ್ಟು ಮತ್ತೆ ಇನ್ನೊಂದು ಇಲ್ಲ ಅಂತ ಇತ್ಯಾದಿ ಎಲ್ಲ ಹೇಳಿದ್ರು ಕೂಡ ಆ ಪರಮಾತ್ಮನನ್ನು ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ನಮಗೆ ಉಪಾಯಗಳನ್ನು ಉಪನಿಷತ್ತೇ ತೋರಿಸ್ಕೊಟ್ಟಿದೆ. ಹೇಗೆ ವಿದ್ಯುತ್ತು ಆ ಒಂದು ಪ್ರವಾಹ ಅದು ಅದೊಂದು ರೀತಿಯಲ್ಲಿದ್ದರೆ ಅದು ನಮಗೆ ಅಷ್ಟು ಪ್ರಯೋಜನ ಬರೋದಿಲ್ಲ, ಅದನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ಉಪಯೋಗ ಪಡ್ಕೊಳ್ತಕ್ಕಂತಹ ಉಪಕರಣಗಳು ಬೇಕು. ಅದು ದೀಪ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ ಯಾವುದೇ ಆಗಿರಲಿ, ಆ ಒಂದು ಮಾಧ್ಯಮ ಇದ್ದಾಗ ಆ ಒಂದು ಶಕ್ತಿಯು ಕೂಡ ನಮ್ಮ ಮನಸ್ಸಿಗೆ ಬರುತ್ತೆ, ಅದರ ಪ್ರಯೋಜನವೂ ನಮಗೆ ಬರುತ್ತೆ. ಇದು ಹೇಗೋ ಹಾಗೆಯೇ ಈ ನಿರ್ಗುಣ ನಿರಾಕಾರ ಆದಂಥ ಪರಬ್ರಹ್ಮದ ಒಂದು ಮಹಿಮೆ ಅಥವಾ ಅದರ ಅನುಗ್ರಹ ಪಡಿಬೇಕು ಅಂದರೆ ನಮಗೆ ಆ ಒಂದು ಮೂರ್ತಿ ರೂಪದಲ್ಲಿ ನಾವು ಅದನ್ನು ಚಿಂತನೆ ಮಾಡಬೇಕಾಗಿದೆ. ಅದನ್ನೇ ಹಿಂದಿನವರು ನಮಗೆ ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ಅಂತ ಹೇಳಿದರು. ಉಪಾಸಕರು ಅಂದರೆ ಭಕ್ತರು, ಯಾರ ಪರಮಾತ್ಮ ವಸ್ತುವನ್ನು ಧ್ಯಾನಿಸ್ತಾರೋ ಅವರ ಒಂದು ದೃಷ್ಟಿಯಿಂದ, ಅವರ ಅನುಗ್ರಹಿಸೋ ದೃಷ್ಟಿಯಿಂದ ರೂಪದ ಕಲ್ಪನೆ ಮಾಡಿದ್ದಾರೆ ಅಂತ ಶಾಸ್ತ್ರಗಳೇ ಹೇಳೋದು. ಹಾಗಾಗಿ ಅಂತಹ ಒಂದು ರೂಪ ಕಲ್ಪನೆಯನ್ನು ನಮ್ಮ ಶಾಸ್ತ್ರಗಳು ಬೇರೆ ಬೇರೆ ದೇವತೆಯ ವಿಚಾರಗಳಲ್ಲಿ ಮಾಡಿದ್ದನ್ನು ನಾವು ಕಾಣಬಹುದು. ಅದರಲ್ಲೆಲ್ಲ ನಮ್ಮೆಲ್ರಿಗೂ ಅತ್ಯಂತ ಹತ್ತಿರವಾಗತಕ್ಕಂಥದ್ದು ಆ ಪರಬ್ರಹ್ಮ ವಸ್ತುವನ್ನು ತಾಯಿ ರೂಪದಲ್ಲಿ ನೋಡತಕ್ಕಂಥದ್ದು, ಜಗನ್ಮಾತೆಯ ರೂಪದಲ್ಲಿ. ಲಕ್ಷ್ಮೀ, ಶಾರದೆ, ದುರ್ಗೆ, ಏನೆಲ್ಲ ಬೇರೆ ಬೇರೆ ರೀತಿಯಾದಂತಹ ನಾಮ ರೂಪಗಳಿಂದ ನಮಗೆ ಅನುಗ್ರಹಿಸಿದ್ದಾರೆ. ಇದೆಲ್ಲವೂ ಕೇವಲ ನಮ್ಮೆಲ್ಲರ ಅನುಗ್ರಹಕ್ಕೋಸ್ಕರ. ಆದರೆ ಇದರೆಲ್ಲರ ಹಿಂದೆ ಇರತಕ್ಕಂಥ ತತ್ವ ಒಂದೇ ಅನ್ನೋದನ್ನು ಮನಸ್ಸಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಮ್ಮ ಹಿಂದಿನವರು ತೋರಿಸ್ಕೊಟ್ರು. ಅದೇ ದೃಷ್ಟಿಯಲ್ಲೇ ಭಗವತ್ಪಾದ ಶಂಕರರು ದೇವಿ ಪರವಾಗಿ ಅನೇಕ ಸ್ತೋತ್ರಗಳನ್ನು ರಚಿಸಿ ನಮಗೆ ಪರಮೋಪಕಾರವನ್ನು ಮಾಡಿದ್ದಾರೆ. ಅಂಥದ್ರಲ್ಲಿ ಈ ಗೌರಿ ದಶಕ ಅಂತ ಕೇವಲ 10 ಶ್ಲೋಕಗಳಿಂದ ಕೂಡತಕ್ಕಂಥದ್ದು, ಆದರೆ ಕೇವಲ 10 ಶ್ಲೋಕ ಅನ್ನ ಮಾತ್ರಕ್ಕೆ ಇದರ ಒಂದು ಶಕ್ತಿ ಅಥವಾ ಇದರ ಒಂದು ಸಾಮರ್ಥ್ಯ ಅಷ್ಟೇ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಪರಮಾದ್ಭುತವಾದಂಥ ಶಕ್ತಿ ಸಮಸ್ತ ಒಂದು ವೇದ ಉಪನಿಷತ್ ವಿಚಾರವನ್ನು 10 ಶ್ಲೋಕದಲ್ಲಿ ನಮಗೆ ಹುದುಗಿಸಿ ನಮಗೆ ಅನುಗ್ರಹಿಸಿದ್ದಾರೆ. ಅಂತಹ ಒಂದು ಸ್ತೋತ್ರದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಕಡೆಯ ಸಾಲಿನಲ್ಲಿ ಬರತಕ್ಕಂಥದ್ದು ಗೌರೀಂ ಅಂಬಾಂ ಅಂಬುರುಹಾಕ್ಷೀಂ ಅಹಮೀವೇ ಅಂತ ಬರತಕ್ಕಂಥದ್ದು. ಆ ಗೌರೀಂ ಅಂಬಾಂ, ಗೌರಿ ತಾಯಿ, ಅಂಬಾ ತಾಯಿ, ಆ ಗೌರಿ ತಾಯಿ, ತಾಯಿ ಗೌರಿ ಆದಂತಹ ಅಂಬುರುಹಾಕ್ಷೀಂ, ಆ ಕಮಲ ಲೋಚನೆಯಾದಂತಹ ನಿನ್ನನ್ನು ನಾನು ಈಡೆ ಸ್ತುತಿಸ್ತೀನಿ, ಸ್ತೋತ್ರ ಮಾಡ್ತೀನಿ ಅನ್ನತಕ್ಕಂಥ ಅರ್ಥ. ಸ್ತೋತ್ರ ಅಂದರೆ ನಮ್ಮ ಹಿಂದಿನವರು ಹೇಳಿರತಕ್ಕಂಥದ್ದು ಗುಣಿನಿಷ್ಠ ಗುಣಾಭಿಧಾನಂ ಅಂತ. ಯಾವ ಒಂದು ವಸ್ತುವಿನಲ್ಲಿ ಯಾವ ಯಾವ ಗುಣಗಳಿರುತ್ತೋ ಅದನ್ನು ಎತ್ತಿ ಹೇಳತಕ್ಕಂಥದ್ದೇ ಸ್ತೋತ್ರ ಅಂತ ಆಗತ್ತೆ. ಆ ಜಗನ್ಮಾತೆಯಲ್ಲಿ ಇರತಕ್ಕಂತಹ ಗುಣಗಳು ವಿಶೇಷವಾದಂತಹ ಒಂದು ಏನು ಶಾಸ್ತ್ರದಲ್ಲಿ ಆರೋಪಿತವಾಗಿ ಕಲ್ಪಿತವಾಗಿ ಹೇಳಿದೆಯೋ ಅಂತಹ ಒಂದು ಗುಣ ಅವುಗಳನ್ನು ಆ ಭಕ್ತನ ಒಂದು ಮನಸ್ಸು ಮೇಲಕ್ಕೇರಲಿ ಅನ್ನೋ ಕಾರಣದಿಂದ ಸ್ತುತಿ ಮಾಡಿರತಕ್ಕಂಥ ಹೇಳಿರತಕ್ಕಂತೆ ಸ್ತೋತ್ರವಾಗತ್ತೆ. ಇಂತಹ ಸ್ತೋತ್ರವನ್ನು ನಾನು ಮಾಡ್ತೀನಿ ಅಂತ ಪ್ರತಿಯೊಂದು ಶ್ಲೋಕದಲ್ಲೂ ಭಗವತ್ಪಾದರು ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಈ ಸ್ತುತಿ ಅಂತ ಕೇಳಿದರೆ ಆ ಜಗನ್ಮಾತೆ ವಾಸ್ತವಿಕವಾಗಿ ಸ್ತೋತ್ರ ಪ್ರಿಯಳು. ಲಲಿತಾಶಾಸ್ತ್ರ ಅನ್ನೋದ್ರಲ್ಲಿ ನಾಮನೇ ಇದೆ, ಸ್ತೋತ್ರ ಪ್ರಿಯ ಅಂತ, ಸ್ತುತಿಮತಿ ಅಂತ ಮುಂದಿನ ನಾಮ. ಹೀಗಿದೆ ಆ ಜಗನ್ಮಾತೆ, ನಾವು ಮಾಡತಕ್ಕಂಥ ಸ್ತೋತ್ರದಿಂದ ಸಂತುಷ್ಟಳಾಗತಕ್ಕಂಥವಳು, ನಮ್ಮನ್ನು ಅನುಗ್ರಹಿಸ್ತಕ್ಕಂಥವಳು. ಹಾಗಾಗಿ ಅಂತಹ ಅವಳ ಅನುಗ್ರಹಕ್ಕೆ ಇದು ಸುಲಭೋಪಾಯ ಸ್ತೋತ್ರ. ಅಂತಹ ಸ್ತೋತ್ರವನ್ನು ನಮಗೆ ಭಗವತ್ಪಾದ ಶಂಕರರು ತೋರಿಸ್ಕೊಟ್ಟಿದ್ದಾರೆ. ಅಂತಹ ಸ್ತೋತ್ರದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೋಡೋ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ.